ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಇವತ್ತು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಮಳವಳ್ಳಿಯ ಹಲಗೂರಿನಿಂದ ಈಗಾಗಲೇ ದರ್ಶನ್ ರೋಡ್ ಶೋ ಕೂಡ ಆರಂಭ ಆಗಿದೆ. ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳೆಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ದರ್ಶನ್ ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ ಅಭಿಮಾನಿಗಳು. ಮಳವಳ್ಳಿಯ ಹಲಗೂರಿನಿಂದ ದರ್ಶನ್ ಅವರ ರೋಡ್ ಶೋ ಆರಂಭ ಆಗಿದೆ. ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರ ಜೊತೆಯಲ್ಲಿ ದರ್ಶನ್ ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಪ್ರಚಾರದಿಂದ ಕಾಂಗ್ರೆಸ್ಗೆ ವಿಜಯಮಾಲೆ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ಇವತ್ತು ಸ್ಟಾರ್ ಚಂದ್ರ ಪರ ರೋಡ್ ಶೋ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮಳವಳ್ಳಿ ಭಾಗದಲ್ಲಿ ಹಲವಾರು ಹಳ್ಳಿಗಳಿಗೆ ಇವತ್ತು ಅವರು ಭೇಟಿ ಕೊಡ್ತಾ ಇದ್ದಾರೆ. ಸುಮಾರು 15 ಹಳ್ಳಿಗಳಿಗೆ ಇವತ್ತು ಇಡೀ ದಿನ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ರೋಡ್ ಶೋ ಫಿಕ್ಸ್ ಮಾಡಿದ್ದಾರೆ. ಮಳವಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರ ಜೊತೆಯಲ್ಲಿ ದರ್ಶನ್ ಇವತ್ತು ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ದರ್ಶನ್ ನಟ ದರ್ಶನ್ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬೃಹತ್ತಾದಂತಹ ಒಂದು ಗುಲಾಬಿ ಹಾರವನ್ನು ದರ್ಶನ್ಗೆ ಹಾಕಿ ಸ್ವಾಗತವನ್ನು ಕೋರಿದ್ದಾರೆ. ಒಂದು ಕಡೆ ದರ್ಶನ್ ಅಭಿಮಾನಿಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರನ್ನ ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ. ಯಾಕೆಂದರೆ ಅತಿದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂಥ ನಟ ದರ್ಶನ್, ಹಾಗಾಗಿ ಸಹಜವಾಗಿ ದರ್ಶನ್ ಅವರನ್ನ ನೋಡೋದಕ್ಕೆ ಪಕ್ಷಾತೀತವಾಗಿ ಜನ ಸೇರ್ತಾರೆ. ದರ್ಶನ್ ನೋಡಬೇಕು ಅಂತಂದ್ಬಿಟ್ಟು ಕಾರ್ಯಕರ್ತರೆಲ್ಲರೂ ಕೂಡ ಈಗಾಗಲೇ ಸಾಥ್ ನೀಡಿದ್ದಾರೆ. ಸಾಕಷ್ಟು ಕಡೆ ಮಳವಳ್ಳಿಯ ಹಲಗೂರಿನಿಂದ ಶುರುವಾಗ್ತಕ್ಕಂಥ ರೋಡ್ ಶೋ ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ತೆರಳಿ ಒಟ್ಟಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ರೀತಿ ಇದು ಬೂಸ್ಟರ್ ಡೋಸ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯ ಸ್ಟಾರ್ ಚಂದ್ರ ಪರವಾಗಿ ದರ್ಶನ್ ಅವರು ಪ್ರಚಾರ ಮಾಡಿದ್ರು. ಯಾಕೆಂದರೆ ಕಳೆದ ಬಾರಿ ಚುನಾವಣೆ ನಿಮಗೆಲ್ಲ ನೆನಪಿದೆ, 2019 ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಿದರು. ಆಗ ದರ್ಶನ್ ಮತ್ತು ನಟ ಯಶ್ ಇಬ್ಬರೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂಗೆ ಪ್ರಚಾರವನ್ನು ಮಾಡಿದರು. ಹಳ್ಳಿ ಹಳ್ಳಿ ಸುತ್ತುಬಿಟ್ಟಿದ್ರು. ಅದೆಲ್ಲದರ ಪ್ರತಿಫಲವಾಗಿ ಸುಮಲತಾ ಅಂಬರೀಷ್ ಅವರು ಗೆದ್ದಿದ್ದರು. ಈ ಸರ್ತಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಇವತ್ತು ಕ್ಯಾಂಪೇನ್ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ದರ್ಶನ್ ನೋಡೋದಕ್ಕೆ ಅಂತನ್ಬಿಟ್ಟು. ದರ್ಶನ್ ಅಭಿಮಾನಿ ಬಳಗ, ದೊಡ್ಡ ಬಳಗ ಇರತಕ್ಕಂಥ ನಟ.